ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ಹುಳಿಕಾಳು ಚಟ್ನಿ ಹೇಗೆ ಮಾಡೋದು ಅಂತ. ತುಂಬ ಸುಲಭವಾಗಿ ಒಂದು 5 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ನಮ್ಮ ಹಳ್ಳಿಗಳ ಕಡೆ ಮಾಡುವಂತಹ ಚಟ್ನಿನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹುಳಿಕಾಳು. ನೋಡಿ, ಈ ರೀತಿ ಒಂದು 1/4 ಕಪ್ ಹುಳಿಕಾಳನ್ನ ನಾನು ತೊಗೊಂಡಿದ್ದೀನಿ. ಇಷ್ಟು ಹುಳಿಕಾಳಾದರೆ ಸಾಕು. ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ 7 ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಗಂಟೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಮೆಣಸು 1/4 ಕಾಳು ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆನ ನಾವು ಹುಳಿಕಾಳು ಚಟ್ನಿಗೆ ಹಾಕಬೇಕಾಗುತ್ತೆ. ಇವಾಗ ನಾನು ನೆಕ್ಸ್ಟು 1 ಬಾಣಲಿನ ಇಟ್ಟಿದ್ದೀನಿ. ಗ್ಯಾಸ್ನ ಆನ್ ಮಾಡಿ ಇದನ್ನು ಕೆಂಪುಗೆ ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಚಿಟ್ಟಪಟ ಅನ್ನಬೇಕು, ಅಲ್ಲಿ ತನಕ ನಾವು ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಆಗಿ ಉರಿನ ಆದಷ್ಟು ದುಂಡಿಗೆ ಕೆಂಪುಗಾಗಬೇಕು. ಹುಳಿಕಾಳು ಊದ್ಕೋಬೇಕು ಚಿಟ್ಟಪಟ ಅಂತ. ಆ ಹದವಾಗಿ ಹುಳಿಕಾಳನ್ನ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಹುರ್ಕೊಳ್ಳೋಣ. ಇವಾಗ ಇದು ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಇವಾಗ ಇದಾಗಿದೆ ಹುಳಿಕಾಳು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಕರೆಕ್ಟಾಗಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ನಾವು ಆರೋದಕ್ಕೆ ಬಿಡೋಣ. ಒಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಆರೋದಕ್ಕೆ ಬಿಡೋಣ. ನೆಕ್ಸ್ಟು ನಾನು ಅದೇ ಬಾಣಲಿಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಆ ಒಣಮೆಣಸಿನ್ಕಾಯಿನೂ ಸಹ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನೂ ಸ್ವಲ್ಪ ನಾವು ಇದೇ ರೀತಿ ಹುರ್ಕೋಬೇಕಾಗುತ್ತೆ. ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಒಣಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಆಯಿಲ್ ಏನು ಹಾಕೋದಕ್ಕೆ ಹೋಗಬೇಡಿ, ಹಾಗೆ ಒಣಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ನಮ್ಮ ಹಳ್ಳಿ ಸೈಡು ಆಯಿಲ್ ಎಲ್ಲ ಹಾಕಿ ಉರಿಯೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಇದಾಗಿದೆ ಒಣಮೆಣಸಿನ್ಕಾಯಿ. ಇನ್ನು ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ತೊಗೊಂಡಿದ್ದಲ್ಲ ತೆಂಗಿನಕಾಯಿ, ಆ ತೆಂಗಿನಕಾಯಿನ ನಾನು ಸೇರಿಸಿದ್ದೀನಿ. ನೆಕ್ಸ್ಟು ನಾನು ಹುಳಿಕಾಳು ತೊಗೊಂಡಿದ್ನಲ್ಲ ಹುರಿದು, ಆ ಹುಳಿಕಾಳು ಇವಾಗ ತಣ್ಣಗಾಗಿದೆ, ಆ ಹುಳಿಕಾಳನ್ನೂ ಸಹ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಹುಳಿಕಾಳು ಎರಡೂ ಸಹ ಸೇರಿಸಿದ್ದೀನಿ. ಜೀರಿಗೆ 1/4 ಸ್ಪೂನು, 1/4 ಕಾಳು ಮೆಣಸನ್ನ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕ್ತಾ ಇದ್ದೀನಿ. 1 ಬಿಡಿಸಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಅದನ್ನು ಸಹ ನಾನು ಸೇರಿಸಿದ್ದೀನಿ. ನೆಕ್ಸ್ಟು ಹುರಿದು ಇಟ್ಕೊಂಡಿದ್ದಂತಹ ಒಣಗಿದ ಮೆಣಸಿನ್ಕಾಯಿ, ಹುರಿದು ಇಟ್ಕೊಂಡಿದ್ವಲ್ಲ ಆ ಒಣಗಿದ ಮೆಣಸಿನ್ಕಾಯಿನೂ ಸಹ ನಾನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಇದನ್ನು ನನಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಇಷ್ಟಾದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಒಂದು ಒಳ್ಳೆ ಪರಿಮಳ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹುಳಿಕಾಳು ಚಟ್ನಿ ರೆಡಿಯಾಗಿದೆ. ಸೂಪರಾಗಿರುತ್ತೆ ಸ್ನೇಹಿತರೆ, ಇದೊಂದು ಸಲ ಟ್ರೈ ಮಾಡಿ ನೋಡಿ. ಹುಳಿಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ತಿ ಕೂಡ. ಅದು ತುಂಬಾ ತೆಂಗಿನಕಾಯಿ ಚಟ್ನಿಗಿಂತ ಈ ರೀತಿ ನೀವು ಕಡಲೆಬೀಜ ಎಲ್ಲ ಹಾಕಿ ಚಟ್ನಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಂಡು ಒಂದು ಸಲ ನೀವು ಟೇಸ್ಟ್ ನೋಡಿ, ಆವಾಗ ನೀವು ಪದೇ ಪದೇ ಇದೇ ರೀತಿ ಚಟ್ನಿನ ನೀವು ಮಾಡ್ತೀರಾ. ತುಂಬ ಆರೋಗ್ಯಕರವಾಗಿ ಹೆಲ್ತಿಯಾಗಿರುತ್ತೆ ಈ ಚಟ್ನಿ. ದೋಸೆಗೆ ಮತ್ತು ಚಪಾತಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.